ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕರ್ನಾಡು ಕಿಚನ್ ಈ ದಿನ ನಾನು ನಿಮಗೆ ಹೆಸರುಬೇಳೆ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬನೇ ಸೂಪರಾಗಿರುತ್ತೆ ನಿಮಗೆ ಸ್ವೀಟ್ ಶಾಪಲ್ಲಿ ಸಿಗೋ ರೀತಿಯೇ ಇರುತ್ತೆ ಫ್ರೆಂಡ್ಸ್ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಿದ್ರೆ ಹೆಸರುಬೇಳೆ ಬರ್ಫಿ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಹೆಸರುಬೇಳೆನ ಎರಡು ಗಂಟೆಗಳ ಕಾಲ ನೆನೆಸಿಬಿಟ್ಟು ನಂತರ ಸೋರ್ಸ್ ತೊಗೊಂಡಿದ್ದೀನಿ ನೀರೆಲ್ಲ ಚೆನ್ನಾಗಿ ಹೋಗೋ ಥರ ಸೋರ್ಸ್ಕೊಬೇಕು ಒಂದೂವರೆ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ತುಪ್ಪ ಬೇಕಾಗುತ್ತೆ ಎರಡು ಕಪ್ ಹಾಲು ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಫ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಬೇಕಾಗುತ್ತೆ ಬೇಳೆನ ಒಂದು ಕಿಚನ್ ಟವಲ್ ಮೇಲೆ ಹಾಕ್ಬಿಟ್ಟು ನೀರೆಲ್ಲ ಹೋಗೋ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ತೆಗಿಬೇಕು ನೋಡಿ ಈ ರೀತಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈ ರೀತಿ ಒಂದೆರಡು ಮೂರು ನಿಮಿಷದ ತನಕ ಮಾಡಬೇಕು ಈಗ ಆಗಿದೆ ಇದು ಪ್ಯಾನ್ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಂತರ ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಬೇಳೆನ ಹುರ್ಕೊಳ್ಳಿಕ್ಕೆ ಈಗ ಇದರಲ್ಲಿ ಹೆಸರುಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೇಳೆ ಚೆನ್ನಾಗಿ ಹುರಿದು ಘಮ ಬರುತ್ತೆ ಅಲ್ಲಿ ತನಕನೂ ಹುರ್ಕೊಬೇಕು ಕ್ರಿಸ್ಪಿ ಆಗುತ್ತೆ ಹೆಸರುಬೇಳೆ ನಿಮಗೆ ಸೌಂಡಲ್ಲೇ ಗೊತ್ತಾಗುತ್ತೆ ಹೆಸರುಬೇಳೆ ಉರಿಯುವಾಗ ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೊಬೇಕು ಕಲರ್ ಕೂಡ ಚೇಂಜ್ ಆಗುತ್ತೆ ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ಲಿ ತನಕನೂ ಚೆನ್ನಾಗಿ ಉರ್ಕೊಬೇಕು ಈಗ ಆಗಿದೆ ಸ್ಟವ್ ಆಫ್ ಮಾಡಿದ್ಮೇಲೂ ಒಂದೆರಡು ಮೂರು ನಿಮಿಷ ಕೈ ಆಡಿಸ್ತಾನೆ ಇರಬೇಕು ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಫೈನ್ ಪೌಡ್ರ್ ಮಾಡ್ಕೊಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಪ್ಯಾನ್ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಈ ಪೌಡ್ರ್ ಮಾಡ್ಕೊಂಡಂಥ ಹೆಸರುಬೇಳೆ ಮಿಶ್ರಣ ಹಾಕಿದ್ದೀನಿ ನಂತರ ಹಾಲು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಹಾಲು ಹಾಕಿ ಚೆನ್ನಾಗಿ ಈಗ ಪೂರ್ತಿ ಹಾಲು ಹಾಕ್ಕೊಂಡಿದ್ದೀನಿ ಎರಡು ಕಪ್ ಹಾಲು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ತಾನೇ ಇರಬೇಕು ಕೈ ಬಿಡಬಾರ್ದು ಈಗ ಇದಕ್ಕೆ ತುಪ್ಪ ಸೇರಿಸ್ತಾಯಿದ್ದೀನಿ ಮೊದಲಿಗೆ ಕಾಲು ಭಾಗ ಹಾಕಿದ್ದೆ ಈಗ ಅರ್ಧ ಕಪ್ ಹಾಕಿದ್ದೀನಿ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಅದನ್ನು ಕೂಡ ಹಾಕ್ಬೋಬೇಕು ಈಗ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ ಉಳಿದಿದ್ದ ತುಪ್ಪನೂ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡ್ದಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ತಿರುಗಿಸ್ತಾನೆ ಇರಬೇಕು ಈಗ ಇದಕ್ಕೆ ಸಕ್ಕರೆ ಕೂಡ ಸೇರಿಸ್ತಾಯಿದ್ದೀನಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾನೇ ಇರಬೇಕು ತೆಳು ಆಗುತ್ತೆ ಸಕ್ಕರೆ ಹಾಕಿದಾಗ ಸ್ವಲ್ಪ ನೋಡಿ ಈಗ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು ಕೈ ಬಿಡ್ದಲ್ಲೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತೊಗೊಳ್ಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಈಗ ತಿರುಗಿಸ್ತಾ ಇರಬೇಕು ಅದು ಮಿಶ್ರಣ ನಂತರ ಪಾನ್ಗೆ ಅಂಟ್ಕೊಳ್ಳಲ್ಲ ಸ್ಪ್ಯಾಟ್ಯುಲಾಗೂ ಕೂಡ ಅಂಟಲ್ಲ ಅಲ್ಲಿ ತನಕ ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಆಗ್ತಾ ಬರ್ತಿದೆ ಈಗ ಈಗ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಗಸಗಸೆನ ಹುರ್ಕೊಳ್ಳೋಣ ಮೊದಲಿಗೆ ಈಗ ಗಸಗಸೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಎರಡು ನಿಮಿಷ ಇದೇ ರೀತಿ ಮಗಚ್ತಾ ಇರಬೇಕು ಅಷ್ಟರಲ್ಲಿ ಬರ್ಫಿ ಟ್ರೇಗೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣನ ಈ ಬರ್ಫಿ ಟ್ರೇಯಲ್ಲಿ ಹಾಕಬೇಕು ತಟ್ಟೆಯಲ್ಲಿ ಕೂಡ ಮಾಡ್ಕೊಬೋದು ನೀವು ತಟ್ಟೆ ಬೇಕಿದ್ರೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ತಟ್ಟೆ ರೆಡಿ ಮಾಡ್ಕೊಬೋದು ಈಗ ಆಗಿದೆ ನೋಡಿ ಅಂಟ್ಕೊತಾ ಇಲ್ಲ ಗಟ್ಟಿ ಆಗಿದೆ ತುಂಬಾ ಈಗ ಇದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಇದನ್ನು ಬರ್ಫಿ ಟ್ರೇಯಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಸಮ ಮಾಡ್ಕೊಬೇಕು ಪ್ರೆಸ್ ಮಾಡಿ ಚೆನ್ನಾಗಿ ಈ ರೀತಿ ಸಮ ಮಾಡಬೇಕು ಫ್ರೆಂಡ್ಸ್ ಪಾಕ ತೆಗೆದು ಮಾಡಬೇಕು ಆ ಥರ ಏನಿಲ್ಲ ಈಸಿಯಾಗಿ ಮಾಡ್ಕೊಬೋದು ಅದೇ ತುಂಬ ಒತ್ತು ತೊಗೊಳುತ್ತೆ ಟೈಮ್ ತೊಗೊಳುತ್ತೆ ಅಷ್ಟೇ ಈ ಕಪ್ಪಲ್ಲಿ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಈ ಥರ ಸಮ ಮಾಡ್ಕೊಂಡಿದ್ದೀನಿ ನಂತರ ಗಸಗಸೆ ಉದುರಿಸ್ತಾ ಇದ್ದೀನಿ ಗಸಗಸೆ ಉದುರಿಸ್ಬಿಟ್ಟು ಮೇಲೆ ಪ್ರೆಸ್ ಮಾಡಬೇಕು ಗಸಗಸೆ ಎಲ್ಲ ಅಂಟ್ಕೊಳ್ಳಿ ಅಂದ್ಕೊಂಡು ನಂತರ ಮಾರ್ಕ್ ಮಾಡ್ಕೊಂಡಿದ್ದೆ ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಅಂಟ್ಕೊತಾ ಇಲ್ಲ ಪೀಸಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿದೆ ಟೆಕ್ಸ್ಚರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಮೈಸೂರು ಪಾಕ್ ಥರವೇ ಇದೆ ಟೇಸ್ಟು ಕೂಡ ಅದೇ ರೀತಿ ಇರುತ್ತೆ ಈಗ ಹೆಸರು ಬೇಳೆ ಬರ್ಫಿ ರೆಡಿಯಾಗಿದೆ ನಾನು ಪ್ಲೇಟಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಈ ರೀತಿ ಮನೆಯಲ್ಲಿ ಹೆಸರು ಬೇಳೆ ಬರ್ಫಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ